ಇದು ಅಫಿಷಿಯಲ್ ಅಪ್ಡೇಟ್ ಬಾಲಿವುಡ್ನ ಬಹು ನಿರೀಕ್ಷಿತ ಸಿನಿಮಾ ರಾಮಾಯಣ ಸಿನಿಮಾದ ಶೂಟಿಂಗ್ ನಿಜವಾಗ್ಲೂ ಶುರುವಾಗಿದೆ ಈ ಸಿನಿಮಾನ ಯಶ್ ಅವರು ತಮ್ಮ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಪ್ರೊಡಕ್ಷನ್ ಹೌಸ್ ಮೂಲಕ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವರು ರಾವಣ ಪಾತ್ರವನ್ನೇ ಮಾಡ್ತಾರೆ ರಾಮಾಯಣ ಕತೆಗೆ ನ್ಯಾಯ ಸಲ್ಲಿಸೋದಕ್ಕೆ ನಾನು ಮತ್ತು ಯಶ್ ಸಿದ್ಧರಾಗಿದ್ದೇವೆ ಭಾರತೀಯ ಸಿನಿಮಾವನ್ನ ವರ್ಲ್ಡ್ ಪ್ಲಾಟ್ಫಾರ್ಮ್ ನಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ನನ್ನ ಕನಸು ರಾಮಾಯಣ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ ಇಡೀ ಒಂದು ವರ್ಲ್ಡ್ ಸಿನಿಮಾ ಆಡಿಯನ್ಸ್ ಏನಿದಾರಲ್ಲ ಅವರೆಲ್ಲರೂ ಕೂಡ ಈಗ ಭಾರತೀಯ ಚಿತ್ರರಂಗದ ಕಡೆಗೆ ತಿರುಗುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಟಿವಿಯ ಈ ಒಂದು ಸಿನಿಮಾ ಸೆಗ್ಮೆಂಟ್ ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಕನ್ನಡದ ಹೆಮ್ಮೆ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಹೊರ ಬಂದಿದೆ ಯಶ್ ಅವರ ಥಿಂಕ್ ಬಿಗ್ ಅಚೀವ್ ಬಿಗ್ ಆಟಿಟ್ಯೂಡ್ ಬಗ್ಗೆ ನಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ಕನ್ನಡಿ ಹಿಡಿಯುವಂತಹ ಕನ್ನಡಿಗರೆಲ್ಲ ಹೆಮ್ಮೆ ಪಡುವಂತಹ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಅಂಡ್ ಅಫ್ಕೋರ್ಸ್ ಇದು ಅಫಿಷಿಯಲ್ ಅಪ್ಡೇಟ್ ಸ್ನೇಹಿತರೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಈಗಾಗಲೇ ಅನೌನ್ಸ್ ಆಗಿದೆ ಇದನ್ನ ಬಿಟ್ರೆ ಬಾಲಿವುಡ್ ನ ರಾಮಾಯಣ ಸಿನಿಮಾದಲ್ಲಿ ಯಶ್ ಅವರು ರಾವಣನ ಪಾತ್ರ ಮಾಡ್ತಾರಂತೆ ಅನ್ನುವಂತಹ ವದಂತಿ ದೊಡ್ಡ ಮಟ್ಟದಲ್ಲೇ ಸುದ್ದಿ ಮಾಡಿತ್ತು ಇದೇ ಸಿನಿಮಾದಲ್ಲಿ ರಣಬೀರ್ ಕಪೂರ್ ರಾಮನ ಪಾತ್ರ ಮಾಡ್ತಾರಂತೆ ಸಾಯಿ ಪಲ್ಲವಿ ಸೀತೆ ಅಂತೆ ಆಲಿಯಾ ಭಟ್ ಕೂಡ ಇರ್ತಾರಂತೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ ಫೈನಲ್ ಆಗಿದೆ ಅಂತೆ ಈ ರೀತಿ ಎಲ್ಲ ಸಿಕ್ಕಾ ಸುದ್ದಿ ಬರ್ತಾ ಇತ್ತು ಆದ್ರೆ ಯಶ್ ಅವರು ನಾನು ರಾವಣನ ಪಾತ್ರ ಮಾಡ್ತಾ ಇಲ್ಲ ಅಂತ ಅದೆಲ್ಲ ಸುಳ್ಳು ಅಂತ ಇತ್ತೀಚೆಗೆ ಅಷ್ಟೇ ಕ್ಲಾರಿಟಿ ಕೊಟ್ಟಿದ್ರು ಆದ್ರೆ ಇವಾಗ ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಅವರೇ ರಾಮಾಯಣ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿ ಹೊರಬಿದ್ದಿದೆ ಹಾಗಾದ್ರೆ ಸ್ನೇಹಿತರೆ ಈ ಸಿನಿಮಾದ ನಿರ್ದೇಶಕ ಯಾರು ಯಾರೆಲ್ಲ ಆಕ್ಟ್ ಮಾಡ್ತಾ ಇದ್ದಾರೆ ಯಶ್ ಒಬ್ಬರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರಾ ಈ ಸಿನಿಮಾದ ಬಜೆಟ್ ಎಷ್ಟಾಗಬಹುದು ಇಷ್ಟೆಲ್ಲ ವಿಷಯ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡ್ಲೇಬೇಕಾಗುತ್ತೆ ಎಸ್ ಸ್ನೇಹಿತರೆ ನೀವು ಕೇಳ್ತಾ ಇರೋದು ಸತ್ಯನೇ ಬಾಲಿವುಡ್ ನ ಬಹು ನಿರೀಕ್ಷಿತ ಸಿನಿಮಾ ರಾಮಾಯಣ ಸಿನಿಮಾದ ಶೂಟಿಂಗ್ ನಿಜವಾಗ್ಲೂ ಶುರುವಾಗಿದೆ ಅದನ್ನ ಯಶ್ ಅವರೇ ಪ್ರೊಡ್ಯೂಸ್ ಕೂಡ ಮಾಡ್ತಾ ಇದ್ದಾರೆ ಸೊ ಫೈನಲಿ ಭಾರತೀಯ ನೆಲದ ಸಂಸ್ಕೃತಿಯನ್ನ ಶ್ರೇಷ್ಠವಾದ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತಹ ಪುರಾಣದ ಕಥೆ ರಾಮಾಯಣವನ್ನ ಸಿನಿಮಾ ರೂಪದಲ್ಲಿ ನೋಡೋದಕ್ಕೆ ಕೊನೆಗೂ ನಮ್ಮ ಕನ್ನಡಿಗ ಯಶ್ ಅವರೇ ಬರ್ಬೇಕಾಯ್ತು ನೋಡಿ ಇದು ಕನ್ನಡಿಗರಾಗಿ ನಮ್ಗೆ ಹೆಮ್ಮೆಯ ವಿಷಯ ಅಂದ ಹಾಗೆ ಸ್ನೇಹಿತರೆ ಈ ಸಿನಿಮಾನ ಯಶ್ ಅವರು ತಮ್ಮ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಪ್ರೊಡಕ್ಷನ್ ಹೌಸ್ ಮೂಲಕ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈಗಾಗಲೇ ಟಾಕ್ಸಿಕ್ ಸಿನಿಮಾ ಮೂಲಕ ಯಶ್ ಅವರು ಕೋ ಪ್ರೊಡ್ಯೂಸರ್ ಆಗಿದ್ದಾರೆ ಈಗ ರಾಮಾಯಣ ಸಿನಿಮಾನ ನಮಿತ್ ಮಲ್ಹೋತ್ರಾ ಅನ್ನೋರ ಜೊತೆಗೆ ಸೇರ್ಕೊಂಡು ಕೋ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂಡ್ ಇನ್ನೊಂದು ವಿಷಯ ರಾಮಾಯಣ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ ದಂಗಲ್ ಚಿಚ್ಚೋರೆದಂತಹ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರುವಂತಹ ನಿತೇಶ್ ತಿವಾರಿ ಅವರು ಸೊ ರಾಮಾಯಣ ಸಿನಿಮಾವನ್ನ ಬಹಳ ಅದ್ದೂರಿಯಾಗಿ ತೆರೆ ಮೇಲೆ ತರೋದಕ್ಕೆ ಕೋಟಿ ಕೋಟಿ ಹಣ ಬೇಕಾಗುತ್ತೆ ಅದರಂತೆ ಕೋಟಿ ಕೋಟಿ ಬಜೆಟ್ ಹಾಕಿ ಈ ಚಿತ್ರ ನಿರ್ಮಾಣ ಮಾಡೋದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ನಮಿತ್ ಮಲ್ಹೋತ್ರ ಜೊತೆಗೆ ಸೇರ್ಕೊಂಡಿದ್ದಾರೆ ಸೊ ಯಶ್ ಒಡೆತನದ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಹಾಗೂ ನಮಿತ್ ಮಲ್ಹೋತ್ರಾ ಸಾರಥ್ಯದ ಪ್ರೈಮ್ ಫೋಕಸ್ ಸ್ಟುಡಿಯೋ ಸಂಸ್ಥೆ ರಾಮಾಯಣ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಹಂಗಾಗಿ ಸ್ನೇಹಿತರೆ ಈ ನಮಿತ್ ಮಲ್ಹೋತ್ರಾ ಯಾರು ಅಂತ ತಿಳ್ಕೊಳ್ಳೋದಾದ್ರೆ ಇವರು ಪ್ರೈಮ್ ಫೋಕಸ್ ಸ್ಟುಡಿಯೋ ಅನ್ನುವಂತಹ ಒಂದು ವರ್ಲ್ಡ್ ಕ್ಲಾಸ್ ಸ್ಟುಡಿಯೋ ಒಂದನ್ನ ನಡೆಸ್ತಾ ಇದ್ದಾರೆ ಈ ಕಂಪನಿ ಒಂದ್ ರೀತಿ ವರ್ಲ್ಡ್ ಕ್ಲಾಸ್ ಕಂಟೆಂಟ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಇಂಡಿಪೆಂಡೆಂಟ್ ಪ್ರೊಡಕ್ಷನ್ ಕಂಪನಿ ಆಗಿದೆ ಈ ಸಂಸ್ಥೆ ಸದ್ಯ ಮೂರು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅದರ ಪೈಕಿ ಈ ರಾಮಾಯಣ ಕೂಡ ಒಂದು ಈ ರಾಮಾಯಣ ಸಿನಿಮಾ ಬಗ್ಗೆ ಮಾಹಿತಿ ಕೊಟ್ಟಿರುವಂತಹ ನಿರ್ಮಾಪಕ ನಮಿತ್ ಮಲ್ಹೋತ್ರ ಅವರು ರಾಮಾಯಣ ಕತೆಗೆ ನ್ಯಾಯ ಸಲ್ಲಿಸೋದಕ್ಕೆ ನಾನು ಮತ್ತು ಯಶ್ ಸಿದ್ಧರಾಗಿದ್ದೇವೆ ನಮ್ಮ ಸಂಸ್ಕೃತಿಯನ್ನ ಜಗತ್ತಿಗೆ ಪರಿಚಯಿಸೋದಕ್ಕೆ ನಾನು ಉತ್ಸುಕನಾಗಿದ್ದು ನನ್ನಷ್ಟೇ ಉತ್ಸುಕತೆಯನ್ನ ಯಶ್ ಅವರಲ್ಲೂ ಕೂಡ ನಾನು ನೋಡಿದ್ದೇನೆ ಯಶ್ ಅವರ ಸಿನಿಮಾ ಜರ್ನಿಯಿಂದ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದೇನೆ ಯಶ್ ಅವರಲ್ಲಿರುವಂತಹ ದೂರದೃಷ್ಟಿ ಅವರ ಐಡಿಯಾಸ್ ಏನು ಅನ್ನೋದ್ರ ಬಗ್ಗೆ ನನಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿದೆ ಹಾಗಾಗಿ ಅವ್ರ ಜೊತೆಗೆ ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಅಂತ ನಮಿತ್ ಮಲ್ಹೋತ್ರಾ ಹೇಳ್ಕೊಂಡಿದ್ದಾರೆ ಇನ್ನು ಈ ವಿಷಯದ ಬಗ್ಗೆ ಮಾತಾಡಿರುವಂತಹ ಯಶ್ ಅವರು ಭಾರತೀಯ ಸಿನಿಮಾವನ್ನ ವರ್ಲ್ಡ್ ಪ್ಲಾಟ್ಫಾರ್ಮ್ ನಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ನನ್ನ ಕನಸು ಈ ಹಾದಿಯಲ್ಲಿ ನಾನು ಒಂದು ಅತ್ಯುತ್ತಮ ವಿ ಎಫ್ ಸಿ ಸ್ಟುಡಿಯೋ ಅಂತ ಕಂಡುಕೊಂಡೆ ನಮಿತ್ ಮಲ್ಹೋತ್ರ ಅವರು ಇದರ ಮಾಲೀಕರು ನಾವಿಬ್ಬರು ಸಿನಿಮಾ ರಂಗದ ಬೇರೆ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡುವಾಗ ರಾಮಾಯಣ ವಿಷಯ ಕೂಡ ಬಂತು ಭಾರತೀಯ ಸಂಸ್ಕೃತಿಯನ್ನ ಜಗತ್ತಿಗೆ ಪ್ರಸ್ತುತ ಪಡಿಸುವಂತಹ ಸಿನಿಮಾ ಇದಾಗಿರುತ್ತೆ ಈ ಮಹಾಕಾವ್ಯ ಸಿನಿಮಾ ರೂಪವನ್ನ ತಾಳ್ತಾ ಇದೆ ಈ ಅತ್ಯುತ್ತಮವಾದಂತಹ ಎಕ್ಸ್ಪೀರಿಯನ್ಸ್ ಅನ್ನ ಜಗತ್ತಿಗೆ ಕೊಡೋದಕ್ಕೆ ನಾವಿಬ್ರು ರೆಡಿ ಆಗಿದ್ದೇವೆ ಅಂತ ಯಶ್ ಅವರು ಕಾನ್ಫಿಡೆಂಟ್ ಆಗಿ ಹೇಳ್ಕೊಂಡಿದ್ದಾರೆ ಸೊ ಸ್ನೇಹಿತರೆ ಏನು ನಾವು ಆಕ್ಚುಲಿ ರಾಮಾಯಣ ಒಂದು ಏನು ಪುರಾಣದ ಒಂದು ಅದ್ಭುತವಾದಂತಹ ಒಂದು ಕಥೆಯನ್ನ ನಮ್ಮ ಸಂಸ್ಕೃತಿಯನ್ನ ಸಾರುವಂತಹ ಒಂದು ಶ್ರೇಷ್ಠವಾದ ಗ್ರಂಥವನ್ನ ಸಿನಿಮಾ ರೂಪದಲ್ಲಿ ನೋಡೋದಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ರೊಡ್ಯೂಸರ್ ಆಗಿ ಇವಾಗ ಬದಲಾಗಿದ್ದಾರೆ ಇದು ನಿಜಕ್ಕೂ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ಸೊ ಯಶ್ ಅವರ ವಿಷನ್ ಹೇಗಿದೆ ನೋಡಿ ಅಂದ್ರೆ ಈ ಸಿನಿಮಾ ಕಡೆಗೆ ಈಗ ಆಲ್ಮೋಸ್ಟ್ ಇಡೀ ನಮ್ಮ ಭಾರತೀಯ ಚಿತ್ರರಂಗ ಅಷ್ಟೇ ಅಲ್ದೇನೆ ಇಡೀ ಪ್ರಪಂಚದ ಒಂದು ಸಿನಿಮಾ ಏನೊಂದು ಕ್ಷೇತ್ರದ ಪ್ರತಿಯೊಬ್ಬರು ಕೂಡ ತಿರುಗಿ ನೋಡುವಂತಹ ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದಾರೆ ಇಡೀ ಒಂದು ವರ್ಲ್ಡ್ ಸಿನಿಮಾ ಆಡಿಯನ್ಸ್ ಏನಿದಾರಲ್ಲ ಅವರೆಲ್ಲರೂ ಕೂಡ ಈಗ ಭಾರತೀಯ ಚಿತ್ರರಂಗದ ಕಡೆಗೆ ತಿರುಗುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ ಯಶ್ ಅವರ ಥಿಂಕ್ ಬಿಗ್ ಆಟಿಟ್ಯೂಡ್ ಗೆ ತಕ್ಕ ಹಾಗೆ ಅವರು ಈ ಸಿನಿಮಾ ನಿರ್ಮಾಣ ಮಾಡ್ತಾ ಇರುವಂತ ನಮ್ಗೆಲ್ಲ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ಸೊ ಬಜೆಟ್ ಬಗ್ಗೆ ಕೂಡ ಇನ್ನು ಏನು ಮಾಹಿತಿ ಇಲ್ಲ ಸೊ ಸಿಕ್ಕಾಪಟ್ಟೆ ಬಜೆಟ್ ಬೇಕಾಗುತ್ತೆ ಆದಿ ಪುರುಷ್ ಸಿನಿಮಾ ನಿಮಗೆ ಗೊತ್ತಿರುತ್ತೆ ಅದಕ್ಕೆ ಏನೋ ಆಲ್ಮೋಸ್ಟ್ ಒಂದು ಐನೂರ ಐವತ್ತು ಕೋಟಿ ಏನೋ ಬಜೆಟ್ ಹಾಕಿದ್ರಂತೆ ಅಷ್ಟೆಲ್ಲ ಬಜೆಟ್ ಹಾಕಿ ಆ ಲೆವೆಲ್ ಬಿ ಎಫ್ ಎಕ್ಸ್ ಮಾಡಿದ್ರು ಆಕ್ಚುಲಿ ಸೊ ಈ ರೀತಿ ಯಶ್ ಅವರ ಒಂದು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಹಾಗೇನೆ ನಿತೇಶ್ ತಿವಾರಿ ಅವರಂತಹ ನಿರ್ದೇಶಕರು ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದಕ್ಕೆ ತುಂಬಾ ಹೈ ಬಜೆಟ್ ಬೇಕಾಗುತ್ತೆ ಜೊತೆಗೆ ಕ್ವಾಲಿಟಿ ವೈಸ್ ಕೂಡ ನಮಗೆ ಏನ್ ನಾವು ಆದಿಪುರುಷ್ ಸಿನಿಮಾ ನೋಡಿ ತುಂಬಾ ಡಿಸಪಾಯಿಂಟ್ ಆಗಿದ್ವಲ್ಲ ಅದೆಲ್ಲ ಅದನ್ನೆಲ್ಲ ಮರೆ ಸಿನಿಮಾ ಡೆಫಿನೆಟ್ಲಿ ಇದಾಗಿರುತ್ತೆ ಅನ್ನುವಂಥದ್ದು ಈಗ ನಮ್ಗೆ ಬರ್ತಾ ಇರುವಂತಹ ಮಾಹಿತಿ ಹಂಗಾಗಿ ಸ್ನೇಹಿತರೆ ಯಶ್ ಅವರು ರಾಮಾಯಣ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದಂತೂ ಪಕ್ಕ ಅದು ಅಧಿಕೃತ ಮಾಹಿತಿನೇ ಬಟ್ ಅವರು ರಾವಣ ಪಾತ್ರವನ್ನೇ ಮಾಡ್ತಾರೆ ಅನ್ನುವಂತಹ ಒಂದು ವದಂತಿ ಕೂಡ ಕೇಳಿ ಬರ್ತಾ ಇದೆ ಬಟ್ ಒಂದ್ ರೀತಿ ಅನಧಿಕೃತ ಮಾಹಿತಿ ಅಂತ ಅಂದ್ಕೊಳ್ಬಹುದು ಅದನ್ನ ಅಂಡ್ ಅಫ್ಕೋರ್ಸ್ ಎಷ್ಟವರು ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಸಿನಿಮಾನ ಅಂದ್ಮೇಲೆ ಆಸ್ ಅನ್ ಆಕ್ಟರ್ ಅವರು ಕೂಡ ಒಂದು ಪಾತ್ರ ಮಾಡೇ ಮಾಡ್ತಾರೆ ಸೊ ರಾವಣನ ಪಾತ್ರವನ್ನ ಅವರು ಮಾಡ್ತಾರಂತೆ ಈ ಒಂದು ರಾಮಾಯಣ ಸಿನಿಮಾ ಮೂರು ಭಾಗಗಳಾಗಿ ಅಂದ್ರೆ ಮೂರು ಪಾರ್ಟ್ಸ್ ಅಲ್ಲಿ ಬರುತ್ತಂತೆ ಸೊ ಥರ್ಡ್ ಪಾರ್ಟ್ ಅಲ್ಲಿ ಯಶ್ ಅವರು ರಾವಣನ ಪಾತ್ರದಲ್ಲಿ ಕಾಣಿಸ್ಕೋತಾರಂತೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಕ್ಕಿದೆ ಇದು ಅನಧಿಕೃತ ಮಾಹಿತಿ ಬಟ್ ಏನೇ ಇರಲಿ ಸ್ನೇಹಿತರೆ ಇದು ಒಂದು ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಆಕ್ಚುಲಿ ಒಂದು ಇಂಡಿಯನ್ ಸಿನಿಮಾ ಕಡೆಯಿಂದ ಸೊ ಅದನ್ನ ಯಶ್ ಅವರು ನಿರ್ಮಾಣ ಮಾಡ್ತಾ ಇರುವಂತದ್ದು ಸೊ ಅವರ ಒಂದು ವಿಷನ್ ಆಗಿರಬಹುದು ಅವರ ಒಂದು ದೂರದೃಷ್ಟಿ ಆಗಿರಬಹುದು ಅದೆಲ್ಲವೂ ಕೂಡ ಇವತ್ತಿನ ಜನರೇಷನ್ ಏನಿದೆಯಲ್ಲ ಅವ್ರಿಗೆ ಒಂದು ರೀತಿ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡುವಂಥದ್ದು ಅಂತಾನೆ ಹೇಳ್ಬೋದು ಸಿ ಯಶ್ ಅವರು ಆಕ್ಚುಲಿ ಅವರ ಕ್ಷೇತ್ರ ಸಿನಿಮಾ ಬಟ್ ಆದ್ರೆ ಯಾವುದೇ ಬ್ಯಾಕ್ ಗ್ರೌಂಡ್ ಬಂದು ಈ ರೀತಿ ಅವರ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟನ ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡೋದಿದೆಯಲ್ಲ ಇದು ನಿಜಕ್ಕೂ ಇನ್ಸ್ಪೈರ್ ಮಾಡುವಂಥದ್ದು ಬೇರೆ ಯಾವುದೇ ಕ್ಷೇತ್ರಕ್ಕೆ ಸೇರಿದ ಯಾವೊಬ್ಬ ಯುವಕನಿಗೂ ಕೂಡ ಅಥವಾ ಯುವತಿಗೂ ಕೂಡ ಅವರು ಒಂದು ಇನ್ಸ್ಪಿರೇಷನ್ ಆಗಿ ನಿಲ್ತಾರೆ ಸೊ ಅವರ ಒಂದು ಈ ಒಂದು ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಗೆ ಒಳ್ಳೇದಾಗ್ಲಿ ಅಂತ ನಾವು ನ್ಯಾಷನಲ್ ಟಿವಿ ಕಡೆಯಿಂದ ಹಾರೈಸ್ತೀವಿ ಧನ್ಯವಾದ